ನಮಸ್ಕಾರ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗುತ್ತಾ ಸಾಗಿದಂತೆ ಮಕ್ಕಳು ದೊಡ್ಡವರು ಎನ್ನದೆ ನಾವೆಲ್ಲರೂ ಮೊಬೈಲ್ನಲ್ಲೇ ಕಥೆಗಳನ್ನ, ಕವನಗಳನ್ನ ಹಾಗೂ ಯಾರಿಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕೋ ಅದನ್ನೆಲ್ಲ ಸುಲಭವಾಗಿ ಮೊಬೈಲ್ನಲ್ಲೇ ತಿಳಿಯಬಹುದಾಗಿದೆ. ಆದ್ರೆ ಮಕ್ಕಳಿಗೆ ಕತೆ ಹೇಳಿ ಅವರನ್ನ ಮಲಗಿಸಿ ಅದರಲ್ಲೇ ಖುಷಿ ಪಡುವ ಅಜ್ಜ ಅಜ್ಜಿಯರು ಇಂದಿಗೂ ಕೂಡ ಇದ್ದಾರೆ. ಅವರು ಹೇಳಿದ, ಮಕ್ಕಳು ಕೇಳಿದ ಕತೆಗಳೆಲ್ಲ ಸುಮಾರು ಕಾಲ್ಪನಿಕ ಕತೆಗಳೇ ಆಗಿರುತ್ತದೆ. ಹಾಗೆ ಕೇಳಿದ ಕತೆಗಳಲ್ಲಿ ಕಾಡುಗಳ ಬಗ್ಗೆ, ಅದರ ರೋಚಕದ ಬಗ್ಗೆ ಕೇಳಿರುತ್ತೇವೆ. ಅಂತಹ ದಟ್ಟವಾದ ಕಾಡುಗಳು ನಿಜವಾಗಿಯೂ ಇದೆಯಾ ಎಂಬ ಕುತೂಹಲ ಚಿಕ್ಕವರಿದ್ದಾಗ ಇದ್ದೇ ಇರುತ್ತದೆ. ನಿಜವಾಗಿಯೂ ಅಂತಹ ಕಾಡುಗಳು ಇದೆಯೇ ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದ ಹಾಗೆ, ಅಂತಹ ದೊಡ್ಡದಾದಂತ ಭಯಾನಕ ಕಾಡುಗಳು ನಿಮ್ಮ ಕಣ್ಮುಂದೆ ಬಂದ್ರೆ ಏನ್ ಮಾಡ್ತೀರಾ? ಅಂತಹ ಕಾಡುಗಳು ನಿಜವಾಗಿಯೂ ಇದೆಯೇ? ಅದೊಂದು ಭಯಾನಕ ಪ್ರಪಂಚ. ನೀವೆಂದು ನೋಡಿರದ ವಿಚಿತ್ರವನ್ನ ಇಲ್ಲಿ ನೀವು ಕಾಣಬಹುದು. ಜಗತ್ತಿನ ಬೆರೆಲ್ಲೂ ಸಿಗದ ಔಷಧ ಗಿಡಮೂಲಿಕೆಗಳು ಸಿಗುವುದು ಕೂಡ ಇಲ್ಲೇನೆ. ಪ್ರಾಣವನ್ನ ಉಳಿಸುವ ಗಿಡಮೂಲಿಕೆಗಳು ಅಲ್ಲದೆ ಪ್ರಾಣ ತೆಗೆಯುವ ಜಂತುಗಳು, ಪಕ್ಷಿಗಳು, ಸಾವಿರಾರು ಭಯಂಕರವಾದ ಜೀವರಾಶಿಗಳಿರುವ ದಟ್ಟ ಅರಣ್ಯವದು. ಇಲ್ಲಿಗೆ ಹೋದ್ರೆ ಅಲ್ಲಿಂದ ಹೊರಬರೋದು ಒಂದು ಸಾಹಸವೇ ಸರಿ. ಕುತೂಹಲಕ್ಕಾಗಿ ಹೋದವರು ಮತ್ತೆ ವಾಪಸಾಗಲು ಹೊರಸಾಹಸವನ್ನೇ ಮಾಡಬೇಕು. ಈ ಭಯಂಕರವಾದ ಅರಣ್ಯ ಮತ್ಯಾವುದೂ ಅಲ್ಲ, ಎಲ್ಲೆಡೆ ಅಚ್ಚ ಹಸಿರಿನಿಂದ ವಾತಾವರಣ ಹೊಂದಿರುವ ಅರಣ್ಯವೇ ಅಮೆಜಾನ್. ವಿಶ್ವದಲ್ಲೇ ಅತಿ ದೊಡ್ಡವಾದ ಅಮೆಜಾನ್ ಕಾಡಿನ ಬಗ್ಗೆ ತಿಳಿಯಲು ಸುಮಾರು ವಿಷಯಗಳಿವೆ. ಇಲ್ಲಿ ಎಷ್ಟು ಬಗೆಯಾದ ಪ್ರಾಣಿಗಳಿವೆ ಗೊತ್ತಾ? ಅಮೆಜಾನ್ ಕಾಡು ಇಷ್ಟೊಂದು ಭಯಾನಕವಾಗಿ ಬೆಳೆಯಲು ಕಾರಣವೇನು? ಇಂತಹ ಪ್ರಕೃತಿ ದಟ್ಟವಾದ ಕಾಡುಗಳಲ್ಲಿಯೇ ದೊಡ್ಡದಾದಂತಹ ಅಮೆಜಾನ್ ಫಾರೆಸ್ಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಅದರ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಚ್ಚ ಹಸಿರು ಇದ್ದ ಕಡೆ ಪ್ರಾಣವಾಯುವು ಇರುತ್ತದೆ. ಜಗತ್ತಿನ ಸಮಸ್ತ ಜೀವರಾಶಿಗಳು ಇರಬೇಕಂದ್ರೆ ಪ್ರಾಣವಾಯುವೇ ಆಧಾರ. ಅಂತ ಪ್ರಾಣವಾಯುವನ್ನ ದೊರಕಿಸುವ ಪ್ರದೇಶವೇ ಅಮೆಜಾನ್. ವಿಶ್ವದ ಜೀವರಾಶಿಗಳಿಗೆ ಸುಮಾರು 20% ಗಾಳಿಯು ಬಿಡುಗಡೆ ಆಗುವುದು ಈ ಅಮೆಜಾನ್ನಿಂದಲೇ. ಈ ಕಾಡಿನಲ್ಲಿ ಋತುಮಾನಕ್ಕೆ ವ್ಯತಿರಿಕ್ತವಾಗಿ ಅಲ್ಲಿ ದಿನನಿತ್ಯವೂ ಮಳೆಯಾಗುತ್ತದೆ. ಹಾಗಾಗಿ ಇದನ್ನ ಅಮೆಜಾನ್ ರೈನ್ ಫಾರೆಸ್ಟ್ ಅಂತ ಕೂಡ ಕರೆಯಲಾಗುತ್ತೆ. ವಿಭಿನ್ನ ಜೀವರಾಶಿಗಳಿಗೆ ಜೀವನಾಡಿಯಂತಿದೆ ಈ ಅಮೆಜಾನ್ ಕಾಡು. ವಿಶ್ವದಲ್ಲೇ ಅತಿ ದೊಡ್ಡದಾದ ಈ ಅಮೆಜಾನ್ ಬರೋಬ್ಬರಿ 9 ದೇಶಗಳಲ್ಲಿ ಅಂದ್ರೆ ಬ್ರೆಜಿಲ್, ಒಲಾಬಿಯಾ, ಪಿರು, ಇಕ್ವಡಾರ್, ಕೊಲಂಬಿಯಾ, ಬೆನಿಜಿಬೆಲ್, ಗಯಾನಾ, ಸುರಿನೇಮ್ ಹಾಗೂ ಫ್ರೆಂಚ್ ಗಯಾನಾ, ಹೀಗೆ 9 ರಾಷ್ಟ್ರಗಳಲ್ಲಿ ಸುಮಾರು 50 ಲಕ್ಷ ಚದರ ಕಿಲೋಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಈ ಅಮೆಜಾನ್ನ 60% ಕಾಡುಗಳು ಬ್ರೆಜಿಲ್ನಲ್ಲಿಯೇ ಇದೆ. ಇದು ಎಷ್ಟು ದೊಡ್ಡದಾದ ಅರಣ್ಯವೆಂದು ಒಂದೇ ಮಾತಲ್ಲಿ ಹೇಳಲು ಸಾಧ್ಯವಿಲ್ಲ. ಆದರೆ ನಮ್ಮ ಭಾರತ ದೇಶದ 2 ಜಾಗ ಸೇರಿದ್ರೆ ಅಮೆಜಾನ್ ಆಗುತ್ತದೆ ಎಂದು ಅಂದಾಜಿಸಲಾಗಿದೆ. ಅಂದ್ರೆ ನೀವು ಈಗ ಯೋಚಿಸಿ, ಪ್ರಪಂಚದಲ್ಲೇ 7 ದೊಡ್ಡ ರಾಷ್ಟ್ರವಾದ ನಮ್ಮ ಭಾರತವಿರುವಾಗ ಈ ಅಮೆಜಾನ್ ಕಾಡು ಎಷ್ಟು ದೊಡ್ಡದಾಗಿರಬಹುದು. ಹಾಗಾಗಿ ಈ ಕಾಡು ಪ್ರಪಂಚಕ್ಕೆ 20% ಆಮ್ಲಜನಕವನ್ನ ಪೂರೈಸುತ್ತದೆ. ಇದರಿಂದಲೇ ಅಮೆಜಾನ್ ಕಾಡನ್ನ ಲಂಗ್ಸ್ ಆಫ್ ದಿ ಅರ್ತ್ ಅಂದ್ರೆ ಭೂಮಿಯ ಶ್ವಾಸಕೋಶ ಎಂದು ಕರೆಯಲಾಗುತ್ತೆ. ನಿಮ್ಮ ಕಣ್ಣುಗಳು ಹಾಯಿಸಿದಷ್ಟು ಹಚ್ಚ ಹಸಿರಿನಿಂದ ಕಂಗೊಳಿಸುವ ವಾತಾವರಣ, ಎಲ್ಲಿ ನೋಡಿದರೂ ನಾವು ನೋಡದೇ ಇರುವ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಹಾಗೂ ಸುಮಾರು ವಿಸ್ಮಯಭರಿತ ಜೀವಿಗಳ ನಿವಾಸವಾಗಿದೆ ಈ ಅಮೆಜಾನ್ ಕಾಡು. ಅದರ ಒಳಗಿನ ರಸ್ತೆಗಳ ಮೂಲಕ ಪ್ರಪಂಚದ ಅತಿದೊಡ್ಡ ನಗರಕ್ಕೆ ತಲುಪಬಹುದು. ಅದು ಯಾವುದು ಅಂದ್ರೆ ಅದುವೇ ಇಪಿಟೋಸ್. ಈ ನಗರವು ಅಮೆಜಾನ್ ಡಿಪ್ ಫಾರೆಸ್ಟ್ ನಲ್ಲಿದೆ. ಸುಮಾರು 4 ಲಕ್ಷ ಜನರು ಇಲ್ಲಿ ವಾಸವಾಗಿದ್ದಾರೆ. ಈ ಫಾರೆಸ್ಟ್ ಎಷ್ಟು ದಟ್ಟವಾಗಿ ಹಬ್ಬಿದೆ ಅಂದ್ರೆ, ಮರಗಳಲ್ಲಿನ ಎಲೆಗಳು ಎಷ್ಟು ದಟ್ಟವಾಗಿದೆ ಅಂದ್ರೆ, ಅಲ್ಲಿನ ನೆಲದ ಮೇಲೆ 2% ಮಾತ್ರ ಸೂರ್ಯನ ಕಿರಣಗಳು ಬೀಳುತ್ತವೆ. ಅದರಿಂದಲೇ ಅಲ್ಲಿ ಯಾವಾಗಲೂ ಕತ್ತಲು ಆವರಿಸಿರುತ್ತದೆ. ದಟ್ಟವಾದ ಮರಗಳಿಂದ ಅಲ್ಲಿ ಬೀಳುವ ಮಳೆ ಹನಿಗಳು ಭೂಮಿಯನ್ನ ತಲುಪಲು ಕಡಿಮೆ ಅಂದ್ರೂ 10 ನಿಮಿಷಗಳನ್ನ ತೆಗೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಪ್ರಪಂಚದಲ್ಲಿ ಮಳೆ ಬೀಳುವ ಕಾಡು ಅಂದ್ರೆ ಅಮೆಜಾನ್ ನಲ್ಲಿಯೇ ಅತಿ ಹೆಚ್ಚು ಮಳೆ ಆಗುತ್ತದೆ.
ಇನ್ನು ಇಲ್ಲಿ ವಾಸಿಸುವ ಜೀವಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಅಲ್ಲಿಯವರೆಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ, ಅದರ ಜೊತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ.